ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲತಾ ನವೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಸಾಧ್ಯವಾದಷ್ಟು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಮಿತ್ರರಿಗೂ ಆದಷ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಖರೀದಿ ಮಾಡಲಿಕ್ಕೆ ಆಗದವರು ಯಾವ ವಸ್ತುವನ್ನು ಮನೆಗೆ ತಗೊಂಡು ಬಂದರೆ ಮನೆಯಲ್ಲಿ ಲಕ್ಷ್ಮೀ ಸಂಪತ್ತು ಜಾಸ್ತಿ ಆಗುತ್ತೆ, ಹಾಗೆಯೇ ಮನೆಯಲ್ಲಿ ನೆಮ್ಮದಿಯಿಂದ ಇರ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಬನ್ನಿ ಆ ವಿಡಿಯೋನ ಕೊನೆಯ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಸ್ನೇಹಿತರೆ. ನಾವು ಸಾಧ್ಯವಾದಷ್ಟು ಅಕ್ಷಯ ತೃತೀಯ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ತಗೊಳ್ಬೇಕು ಅಂತ ತುಂಬಾ ಹಣಕಾಸನ್ನು ಒಟ್ಟಾಕಿಟ್ಕೊತೀವಿ, ಅಥವಾ ಯಾವುದೋ ಒಂದು ಸಮಸ್ಯೆಯಿಂದ ನಾವು ಅದನ್ನು ತಗೊಳ್ಲಿಕ್ಕಾಗಲ್ಲ, ಅಥವಾ ಮನೆಯ ಪರಿಸ್ಥಿತಿಯಿಂದ ಕೂಡ ಕೆಲವೊಂದು ಸರಿ ನಾವು ಅವತ್ತಿನ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಅವರು ಹಾಗೆಯೇ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಅವತ್ತಿನ ದಿನ ಚಿನ್ನ ಖರೀದಿಯನ್ನು ಮಾಡ್ತಾ ಇರ್ತಾರೆ. ನಿಮಗೂ ಕೂಡ ಫೋನ್ ಮಾಡಿ ಅಥವಾ ಅಕ್ಕಪಕ್ಕ ಮನೆಯವರು ಕೇಳ್ತಾನೆ ಇರ್ತಾರೆ, ಏನು ತೊಗೊಂಡ್ರಿ, ಏನು ತೊಗೋಬೇಕು ಅಂತ ಇದ್ದೀರಾ ಅಂತ ಕೇಳ್ತಾನೆ ಇರ್ತಾರೆ, ಹಾಗೆಯೇ ವಿಚಾರಿಸ್ತಾನೆ ಇರ್ತಾರೆ ಅಂತಲೇ ಹೇಳ್ಬೋದು. ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಆದರೂ ಪರವಾಗಿಲ್ಲ, ಈ ವರ್ಷ ಅಂತೂ ತೊಗೊಂಡಿಲ್ಲ ಅಂದರೆ ನೆಕ್ಸ್ಟ್ ವರ್ಷನಾದ್ರೂ ನಾವು ತೊಗೊಳ್ಳೋಣ ಅಂತ ಹೇಳಿ ಒಂದು ಪಾಸಿಟಿವ್ ಆಗಿ ನಾವು ಯೋಚನೆಯನ್ನು ಮಾಡ್ತಾನೆ ಇರ್ತೀವಿ. ನಮ್ಮ ಕೈಯಲ್ಲಿ ಎಷ್ಟು ಹಣ ಇದೆ, ಆ ಹಣದಿಂದ ನಾವು ಯಾವ ರೀತಿ ವಸ್ತುಗಳನ್ನು ತೊಗೊಳ್ಬೋದು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಯೋಚನೆಯನ್ನು ಮಾಡಬೇಕಾಗತ್ತೆ. ನಾವು ಒಂದು ನಮ್ಮ ಕೈಯಲ್ಲಿ ಇರುವಂಥದ್ದು ಒಂದು 10,000 ಇದ್ದರೆ ನಾವು ಒಂದು 100,000 ಬಗ್ಗೆ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಇರೋದಿಲ್ಲ ಅಲ್ವಾ. ಹಾಗೆಯೇ ನಾವು ಸಾಲವನ್ನು ಮಾಡಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಿದರೂ ಕೂಡ ಅದು ಎಷ್ಟೇ ಅಂದ್ರೂ ಅದು ಸಾಲದ ಹೊರೆಯಾಗೇ ಇರುತ್ತೆ. ನಮ್ಮ ಮನಸ್ಸಲ್ಲಿ ನಾವು ಏನೇ ತೊಗೊಂಡು ಬಂದ್ರೂ ಇಷ್ಟು ಸಾಲವನ್ನು ಕಟ್ಟಿ ತೀರಿಸ್ಬೇಕಲ್ಲ ಅಂತ ಯೋಚನೆಯನ್ನು ಕೂಡ ಮಾಡ್ತಾನೆ ಇರ್ತೀವಿ ಅಂತಲೇ ಹೇಳ್ಬೋದು. ಸಾಧ್ಯವಾದಷ್ಟು ಅಕ್ಷಯ ತೃತೀಯ ದಿನ ನೀವು ಮಹಾಲಕ್ಷ್ಮಿಯ ಕಳಸವನ್ನು ಏನು ಕೂರಿಸ್ತೀರೋ ಆ ಕಳಸದ ಒಳಗಡೆ ರಿಂಗು ಅಥವಾ ಕಿವಿಯ ಓಲೆಗಳನ್ನು ಹಾಕಿಬಿಟ್ಟು ನೀವು ದೇವರ ಪೂಜೆಯನ್ನು ಮಾಡಿ. ಸಾಧ್ಯವಾದಷ್ಟು ಈ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಆ ನೀರಿನೊಳಗೆ ಹಾಕಬೇಕಾಗತ್ತೆ ನೀವು. ಹಾಗೆಯೇ ಅಕ್ಷಯ ತೃತೀಯ ದಿನ ಸಾಧ್ಯವಾದಷ್ಟು ಈ ವಸ್ತುಗಳನ್ನು ನೀವು ತಗೊಂಡು ಬನ್ನಿ. ಯಾವ ವಸ್ತುಗಳಂದರೆ, ಮೊದಲಿಗೆ ಅರಿಶಿನ ಕುಂಕುಮ. ಇದು ನಿಮಗೆ ಸಾಧ್ಯವಾದಷ್ಟು ನೀವು ಅವತ್ತಿನ ದಿನ ತರೋದ್ರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ಕಲ್ಲುಪ್ಪು, ಅರಿಶಿನದ ಕೊಂಬು, ಹಾಗೆಯೇ ಅಡಿಕೆ. ಅಡಿಕೆ ಕೂಡ ಲಕ್ಷ್ಮಿಯ ಪ್ರತಿರೂಪ ಅಂತಲೇ ಹೇಳ್ಬೋದು. ಜೊತೆಗೆ ಕಮಲದ ಬೀಜಗಳು, ಹಾಗೆಯೇ ಶಂಕು, ಕವಡೆ, ಈ ಎಲ್ಲ ವಸ್ತುಗಳನ್ನು ಅವತ್ತಿನ ದಿನ ನೀವು ಮನೆಗೆ ತರ್ಬೋದು. ಮನೆಯಲ್ಲಿ ಇದೆ ಅನ್ನೋರು ಬೇಡ, ಮನೆಯಲ್ಲಿ ಇಲ್ಲ ಅನ್ನೋರು ಆದಷ್ಟು ಈ ಅವತ್ತಿನ ದಿನ ಈ ವಸ್ತುಗಳನ್ನೆಲ್ಲ ತೊಗೊಂಡು ಬನ್ನಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಹಾಗೆಯೇ ಅತ್ಯಂತ ಮುಖ್ಯವಾಗಿರುವಂತಹ ಒಂದು ವಸ್ತು ಅಂದರೆ ದೀಪ. ಕಂಚು ಅಥವಾ ತಾಮ್ರದ ದೀಪವನ್ನು ತೊಗೊಬಂದು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ನೀವು ನಾರ್ಮಲ್ ದೀಪಗಳನ್ನಾದರೂ ತೊಗೊಳ್ಬೋದು, ಅಥವಾ ಜೋಡಿ ದೀಪಗಳನ್ನಾದರೂ ತೊಗೊಬೋದು, ಅಥವಾ ದೇವರ ಫೋಟೋಗಳನ್ನು ತುಂಬ ದಿನದಿಂದ ತೊಗೊಳ್ಬೇಕು ಅಂತ ಇರ್ತೀರ, ತೊಗೊಳ್ಲಿಕ್ಕೆ ಆಗೋದಿಲ್ಲ, ಅವತ್ತಿನ ದಿನ ಕೂಡ ನೀವು ದೇವರ ಫೋಟೋಗಳನ್ನು ಕೂಡ ತೊಗೊಳ್ಬೋದು. ಹಾಗೆಯೇ ಅವತ್ತಿನ ದಿನ ನೀವು ಕಂಚು, ತಾಮ್ರ ಅದನ್ನು ಕೂಡ ಬೈ ಮಾಡ್ಬೋದು, ಯಾಕಂದರೆ ಅದು ಒಂದು ರೀತಿಯ ಸಂಪತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಅವತ್ತಿನ ದಿನ ನಾವು ಮಜ್ಜಿಗೆ ಕಡೆಯುವಂಥ ಕೋಲ್ ಏನಿರುತ್ತೆ ಅದನ್ನು ಕೂಡ ನೀವು ಅವತ್ತಿನ ದಿನ ತೊಗೊಂಡು ಬರ್ಬೋದು, ಯಾಕಂದರೆ ಅದು ಲಕ್ಷ್ಮಿಯ ಪ್ರತಿರೂಪ ಅಂತ ನಾವು ಅದನ್ನು ಪೂಜೆಯನ್ನು ಕೂಡ ಮಾಡ್ತೀವಿ, ಅದನ್ನು ಕೂಡ ನೀವು ಅವತ್ತಿನ ದಿನ ತೊಗೊಳ್ಬೋದು. ನೀವು ಒಂದು ಗ್ಲಾಸಿನೊಳಗೆ ಅಕ್ಕಿಯನ್ನು ಹಾಕಿ ಅದರ ಒಳಗಡೆ ಏನು ನಾವು ಮಜ್ಜಿಗೆ ಕಡಿತೀವಲ್ಲ ಅದನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡೋದ್ರಿಂದ ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ತೀವಿ, ತುಂಬಾ ಒಳ್ಳೆಯದಾಗತ್ತೆ. ನೀವು ಚಿಕ್ಕ ಚಿಕ್ಕದಾಗಿರುವಂಥ ನಾವು ಏನು ಕಾರುವ ರುಬ್ಬುವಂಥ ಕಲ್ಲಾಗಿರುತ್ತೆ ಅದನ್ನು ಕೂಡ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಮನೆ ಬಾಗಿಲಿಗೆ ನಾವು ಭತ್ತದ ತೋರಣವನ್ನು ಏನು ಕಟ್ತೀವಿ ಆ ತೋರಣವನ್ನು ತಂದು ಅವತ್ತಿನ ದಿನ ಪೂಜೆಯನ್ನು ಮಾಡಿ ಬಾಗಿಲಿಗೆ ತೋರಣವನ್ನು ಕಟ್ಟೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ಧಾನ್ಯವನ್ನು ತಂದು ಪೂಜೆ ಮಾಡ್ಬೋದು, ಅಥವಾ ರಾಗಿ, ಬೇಳೆ, ಗೋಧಿ, ಅಕ್ಕಿ ಇದನ್ನೆಲ್ಲ ಒಂದು ಬಟ್ಟಲಿಗೆ ಹಾಕಿಬಿಟ್ಟು ಅದರೊಳಗಡೆ ನೀವು ಹಾಕಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ನೀವು ಪೂಜೆ ಮಾಡೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗತ್ತೆ.
ಕಾಳನ್ನು ಹಾಕಿರ್ತೀರಾ ಅದರ ಮೇಲುಗಡೆ ಓಂ ಅಂತ ಬರೆದ್ಬಿಟ್ಟು ನೀವು ಲಕ್ಷ್ಮಿಯನ್ನು ಪೂಜೆಯನ್ನು ಕೂಡ ಮಾಡ್ಬೋದು. ಲಕ್ಷ್ಮಿಯ ಸ್ವರೂಪವಾಗಿರೋದ್ರಿಂದ ನೀವು ಅದರಿಂದ ಕೂಡ ಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಇದೇ ರೀತಿ ಚಿನ್ನ ಸಂಪತ್ತು ಒದಗಲಿ ಅಂತ ಬೇಡ್ಕೊತ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಅಕ್ಷಯತೃತೀಯ ದಿನ ಚಿನ್ನ ಬೆಳ್ಳಿಯನ್ನು ತಗೊಂಡೇ ಪೂಜೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಮದೇ ರೂಪದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಯಾಕಂದರೆ ತಿನ್ನುವಂಥ ಅನ್ನ ಕೂಡ ಹಾಗೆ ಸಿರಿಧಾನ್ಯಗಳೆಲ್ಲವೂ ಕೂಡ ಸಂಪತ್ತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಅನುಕೂಲಕರವಾಗಿ ನೀವು ಪೂಜೆಯನ್ನು ಮಾಡ್ತಾ ಹೋಗಬೇಕಾಗತ್ತೆ. ಯಾಕಂದರೆ ಒಂದಲ್ಲ ಒಂದಿನ ಇವತ್ತಿನ ದಿನ ನೀವು ಅಕ್ಷಯ ತೃತೀಯ ದಿನ ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡಲಿಕ್ಕಾಗಲಿಲ್ಲ ಅಂದರೂ ಕೂಡ ಮುಂದಿನ ವರ್ಷ ನನಗೆ ಖರೀದಿ ಮಾಡುವಂತಹ ಶಕ್ತಿಯನ್ನು ಕೊಡು ದೇವರೇ ಅಂತ ಹೇಳ್ತಾ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ನಿಮ್ಮ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡದೆ ನೀವು ಪೂಜೆಯನ್ನು ಮಾಡ್ಬೋದು, ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಹಾಗೆಯೇ ನನ್ನ ಚಾನಲ್ನ ನೀವೇನಾದರೂ ಮೊದಲನೇ ಸರಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಸ್ಕಿಪ್ ಮಾಡ್ತಾ ಇದ್ದೀರಾ, ತಪ್ಪದೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ. ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮಗೇನು ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ದಯವಿಟ್ಟು ನೀವೆಲ್ಲರೂ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ.